ನಮಸ್ಕಾರ ವೀಕ್ಷಕರೇ, ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೇ 1 ರಿಂದ ಮೇ 15 ರವರೆಗಿನ ಮಹತ್ವದ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. KAS, FDA, SDA, ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಇನ್ನಿತರೆ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಮಹತ್ವದ ಪ್ರಚಲಿತ ವಿದ್ಯಮಾನಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಹೋಗಿ, ಆವಾಗ ಇಲ್ಲಿ ಕೊಟ್ಟಿರ್ತಕ್ಕಂತಹ ಮಾಹಿತಿಯ ಉಪಯೋಗ ಖಂಡಿತವಾಗಿಯೂ ನಿಮಗೆ ಆಗತ್ತೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ. ನಾನು ತೇಜಸ್ವಿನಿ ಜೈ. ಫಸ್ಟ್ ಕ್ವಶನ್, ವಿಶ್ವ ಟ್ಯೂನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸೊ ಟ್ಯೂನ್ ಅನ್ನೋದು ಒಂದು ಮೀನಿನ ಪ್ರಭೇದ, ಅದು ಅತಿ ದೊಡ್ಡ ಮೀನು. ಸೊ ಇದರ ಈ ಒಂದು ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ ಅನ್ನೋದು ಪ್ರಶ್ನೆ. ಆಪ್ಷನ್ ಎ ಮೇ 10, ಆಪ್ಷನ್ ಬಿ ಮೇ 5, ಆಪ್ಷನ್ ಸಿ ಮೇ 3, ಆಪ್ಷನ್ ಡಿ ಮೇ 2. ಸ್ನೇಹಿತರೆ, ಸರಿಯಾದ ಉತ್ತರ ಮೇ 2. ಮೇ 2ರಂದು ಈ ದಿನಾಚರಣೆ ಆಚರಣೆ ಮಾಡಲಾಗುತ್ತೆ. 2017ರಲ್ಲಿ ಮೊದಲ ಬಾರಿಗೆ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಅದಕ್ಕಿಂತ ಹಿಂದೆ ನೋಡೋದಾದರೆ 2016ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಒಂದು ನಿರ್ಣಯವನ್ನು ಕೈಗೆತ್ಕೊಳ್ಳಾಗತ್ತೆ. ಅದು ಜಾರಿಗೆ ಬಂದಿರೋದು 2017ರಲ್ಲಿ. ಈ ಒಂದು ಮೀನು ದೇಹಕ್ಕೆ ಅತ್ಯಂತ ಉತ್ತಮವಾದ ಮೀನಾಗಿದ್ದು, ಜೊತೆಗೆ ಇದರ ಮಾಂಸದಲ್ಲಿ ಅತಿ ಹೆಚ್ಚಾಗಿ ಬೀಟೋಲ್ನ ಪ್ರಮಾಣ ಇರೋದರಿಂದ ಇದನ್ನು ಹೆಚ್ಚು ಡ್ರಗ್ಸ್ಗಳಲ್ಲಿ ಕೂಡ ಉಪಯೋಗ ಮಾಡ್ತಾರೆ. ಹಾಗಾಗಿ ಇದರ ಕನ್ಸಂಪ್ಷನ್ ಇದ್ದದ್ದು ಜಾಸ್ತಿ ಇದೆ. ಹಾಗಾಗಿ ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಜೊತೆಗೆ ಇದರಿಂದ ಆರ್ಥಿಕ ಅಂಶಗಳನ್ನು ನೋಡಿದಾಗ ಮುಂದುವರೆಯುತ್ತಿರುವ ಮತ್ತು ಮುಂದುವರೆದ ರಾಷ್ಟ್ರಗಳಲ್ಲಿ ಇದು ಒಂದು ಆರ್ಥಿಕ ವಿಷಯದಲ್ಲಿ ಬೆನ್ನೆಲುಬಾಗಿ ರಾಷ್ಟ್ರದ ಪ್ರಗತಿಯಲ್ಲಿ ನಿಲ್ಲೋದ್ರಿಂದ ಈ ಒಂದು ಮೀನಿನ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿ ವಿಶ್ವಸಂಸ್ಥೆ ಇದ್ದದ್ದು, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಇದ್ದದ್ದು ಒಂದು ನಿರ್ಣಯವನ್ನು ಕೈಗೆತ್ಕೊಂಡಿರೋದು. ಅದರ ಪ್ರಕಾರವಾಗಿ ಮೇ 2ರಂದು ಈ ದಿನಾಚರಣೆಯನ್ನು ಆಚರಣೆ ಮಾಡಲಾಗತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಮಂಗಳನ ಅಂಗಕ್ಕೆ ಹಾರಲಿರುವ ನಾಸಾದ ಮೊದಲ ಹೆಲಿಕಾಪ್ಟರ್ಗೆ ಹೆಸರು ನೀಡಿದ ಭಾರತದ ಮೂಲದ ಬಾಲಕಿಯ ಹೆಸರೇನು ಅಂತ. ಇತ್ತೀಚೆಗೆ ಮಂಗಳನ ಅಂಗಕ್ಕೆ ಹಾರುವಂತಹ ನಾಸಾದ ಒಂದು ಹೆಲಿಕಾಪ್ಟರಿಗೆ ಭಾರತೀಯ ಮೂಲದ ಒಂದು ಬಾಲಕಿಯ ಹೆಸರನ್ನು ನಾಸಾ ಇದ್ದದ್ದು ನೀಡಿತ್ತು. ಆ ಹೆಸರು ಯಾವುದು ಅಂತ ಪ್ರಶ್ನೆ. ಸೊ ಆಪ್ಷನ್ ಎ ವನಿಜಾ ರೂಪಾನಿ, ಆಪ್ಷನ್ ಬಿ ವನಿಜಾ ಅಗರ್ವಾಲ್, ಆಪ್ಷನ್ ಸಿ ಶೈಲಜಾ ರೂಪಾನಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಸ್ನೇಹಿತರೆ, ಸರಿಯಾದ ಉತ್ತರ ವನಿಜಾ ರೂಪಾನಿ ಅಂತ. ಸೊ ಯಾರು ಇವರು ವನಿಜಾ ರೂಪಾನಿ ಅಂತಂದರೆ, 17 ವರ್ಷದ ಬಾಲಕಿ, ಭಾರತೀಯ ಮೂಲದವರು. ಇವರು ನಾಸಾ ನಡೆಸಿರ್ತಕ್ಕಂಥ ಒಂದು SI ಕಾಂಪಿಟೇಷನಲ್ಲಿ ಭಾಗವಹಿಸಿರ್ತಾರೆ. ಆ ಕಾಂಪಿಟೇಷನ್ನ ಹೆಸರು ನೇಮ್ ದ ರೋವರ್ ಅಂತ. ಸೊ ಅಲ್ಲಿ ಇವರು ಕೊಟ್ಟಿರ್ತಕ್ಕಂಥ ಸಜೆಸ್ಟ್ ಮಾಡಿರ್ತಕ್ಕಂಥ ನೇಮನ್ನು, ಅದರ ಹೆಸರನ್ನು ವನಿಜಾ ರೂಪಾನಿ ಅವರು ಆ ಕಾಂಪಿಟೇಷನಲ್ಲಿ ಗೆಲ್ಲುವ ಮೂಲಕವಾಗಿ ಇವರ ಹೆಸರನ್ನು ಆ ಒಂದು ರೋವರ್ಗೆ ಇಡಲಾಗಿದೆ. ಹಾಗಾಗಿ ಇವತ್ತು ಮಂಗಳನ ಅಂಗಳಕ್ಕೆ ಹಾರಲಿರುವಂತಹ ನಾಸಾದ ಮೊದಲ ಹೆಲಿಕಾಪ್ಟರ್ನ ಹೆಸರು ವನಿಜಾ ರೂಪಾನಿ ಅನ್ನುವಂಥವರು ಇಟ್ಟಿರ್ತಾರೆ. ನೆಕ್ಸ್ಟ್ ಕ್ವಶನ್, ಯಾವ ದೇಶದಲ್ಲಿ ಸಿಲುಕಿರುವ ಭಾರತೀಯರನ್ನು ಮರಳಿ ತರಲು ಭಾರತೀಯ ನೌಕಾಪಡೆ ಆಪರೇಷನ್ ಸಮುದ್ರ ಸೇತುವನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ಮಯನ್ಮಾರ್, ಆಪ್ಷನ್ ಬಿ ಮಾಲ್ಡೀವ್ಸ್, ಆಪ್ಷನ್ ಸಿ ಭೂತಾನ್, ಆಪ್ಷನ್ ಡಿ ಶ್ರೀಲಂಕಾ. ಸೊ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಾಲ್ಡೀವ್ಸ್. ಸ್ನೇಹಿತರೆ, ಮಾಲ್ಡೀವ್ಸ್ನಲ್ಲಿ ಸಿಕ್ಕಿರ್ತಕ್ಕಂತಹ ಭಾರತೀಯರನ್ನು ಮರಳಿ ಭಾರತಕ್ಕೆ ತರುವ ಸಲುವಾಗಿ ನೌಕಾಪಡೆ ಇದ್ದದ್ದು ನಡೆಸಿರ್ತಕ್ಕಂಥ ಒಂದು ಆಪರೇಷನ್ನ ಹೆಸರು ಸಮುದ್ರ ಸೇತು ಅಂತ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಭಾರತದ ಹವಾಮಾನ ಮುನ್ಸೂಚನೆಯಲ್ಲಿ ಮೇ 5ರಿಂದ ಹೊಸದಾಗಿ ಸೇರ್ಪಡೆಯಾದಂಥ ಪ್ರದೇಶ ಯಾವುದು? ಆಪ್ಷನ್ ಎ ಪಾಕಾಕ್ರಮಿತ ಕಾಶ್ಮೀರ್, ಆಪ್ಷನ್ ಬಿ ನೇಪಾಳ್, ಆಪ್ಷನ್ ಸಿ ಭೂತಾನ್, ಆಪ್ಷನ್ ಡಿ ಯಾವುದೂ ಅಲ್ಲ. ಸ್ನೇಹಿತರೆ, ಇದರಲ್ಲಿ ಸರಿಯಾದ ಉತ್ತರ ಪಾಕ್ ಆಕ್ರಮಿತ ಕಾಶ್ಮೀರ್, ಆಪ್ಷನ್ ಎ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಇಲ್ಲಿ ಮೇ 5ರಿಂದ ಈ ಒಂದು ಪ್ರದೇಶವನ್ನು ಹವಾಮಾನ ಮುನ್ಸೂಚನೆಯಲ್ಲಿ ಸೇರ್ಪಡೆ ಮಾಡುವ ಮೂಲಕವಾಗಿ ಇವಾಗ ನಾವು POK ಭಾಗದ ಹವಾಮಾನ ಮುನ್ಸೂಚನೆಯನ್ನು ಕೂಡ ತಿಳಿಯಬಹುದಾಗಿದೆ. ರೈಟ್, ನೆಕ್ಸ್ಟ್ ಕ್ವಶನ್, 1992ರಲ್ಲಿ ನಡೆದ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ವಿಚಾರಣೆಯನ್ನು ಮುಗಿಸಲು ವಿಶೇಷ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಗಡುವು ಯಾವುದು ಅಂತ. ಆಪ್ಷನ್ ಎ ಆಗಸ್ಟ್ 31, ಆಪ್ಷನ್ ಬಿ ಸೆಪ್ಟೆಂಬರ್ 1, ಆಪ್ಷನ್ ಸಿ ಅಕ್ಟೋಬರ್ 1, ಆಪ್ಷನ್ ಡಿ ಜುಲೈ 30. ಸೊ ಇಲ್ಲಿ ಸರಿಯಾದ ಉತ್ತರ ಆಗಸ್ಟ್ 31. ಸ್ನೇಹಿತರೆ,
ಸಿಬಿಐ ಕೋರ್ಟಿಗೆ ಸುಪ್ರೀಂ ಕೋರ್ಟ್ ಇದ್ದದ್ದು ಒಂದು ಗಡವನ್ನು ನೀಡುತ್ತೆ. ಏನಂತಂದರೆ ಆಗಸ್ಟ್ 31 ಒಳಗಾಗಿ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ವಿಚಾರಣೆಯನ್ನು ಅಂತಿಮ ಜಡ್ಜ್ಮೆಂಟನ್ನು ನೀವು ಆಗಸ್ಟ್ 31 ಒಳಗಾಗಿ ನೀಡಬೇಕು ಅಂಥೇಳಿ ಈ ಒಂದು ಜಡ್ಜ್ಮೆಂಟನ್ನು ಈ ಒಂದು ಗಡವನ್ನು ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್. ಬಿಫೋರ್ ದಟ್ ಈ ಕ್ವಶನಲ್ಲಿ ಇನ್ನೊಂದು ವಿಷಯವನ್ನು ನೆನಪಿಟ್ಕೊಳ್ಬೇಕಾದ್ರೆ 6th December 1992 ಈ ಒಂದು ಬಾಬ್ರಿ ಮಸೀದಿಯ ಧ್ವಂಸ ಪ್ರಕರಣ ಇದ್ದದ್ದು ನಡೆಯುತ್ತೆ. ಈ ಒಂದು ಮಸೀದಿ 16th ಶತಮಾನಕ್ಕೆ ಸೇರಿರ್ತಕ್ಕಂತಹ ಮಸೀದಿ ಆಗಿರುತ್ತೆ. ಈ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಿಕ್ಕೆ ಕೊಟ್ಟಿರ್ತಕ್ಕಂಥ ಬೆಂಚ್, ಆ ಬೆಂಚಿನ ಹೆಡ್ ಯಾರಿರ್ತಾರೆ ಅಂತಂದರೆ ರೋಹಿಂಟನ್ ಎಫ್ ನಾರಿಮನ್ ಅನ್ನುವಂಥವರು. ಸೊ ಈ CBI ಜಡ್ಜಸ್ ಆಗಿರ್ತಕ್ಕಂಥ SK ಯಾದವ್ ಮತ್ತು ಇವರಿಗೆ ಅವರು ಒಂದು ಗಡವನ್ನು ಕೊಡ್ತಾರೆ. ಏನಂತಂದರೆ ಆಗಸ್ಟ್ 31 ನೀವು ಈ ಒಂದು ಜಡ್ಜ್ಮೆಂಟನ್ನು ಡೆಲಿವರ್ ಮಾಡಬೇಕು ಅಂತ ಹೇಳಿರುವುದು. ಓಕೆ, ನೆಕ್ಸ್ಟ್ ಆತ್ಮನಿರ್ಭರ ಘೋಷವಾಕ್ಯದಡಿ ಕೊರೋನಾ ವಿಶೇಷ ಪ್ಯಾಕ್ ಘೋಷಿಸಿದವರು ಯಾರು? ಆಪ್ಷನ್ ಎ ನರೇಂದ್ರ ಮೋದಿ, ಆಪ್ಷನ್ ಬಿ ನಿರ್ಮಲಾ ಸೀತಾರಾಮನ್, ಆಪ್ಷನ್ ಸಿ ಅಮಿತ್ ಶಾ, ಆಪ್ಷನ್ ಡಿ ಅಜಿತ್ ದೋವಲ್. ಬೇಸಿಕಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಘೋಷವಾಕ್ಯದಡಿ ಕೊರೋನಾ ವಿಶೇಷ ಪ್ಯಾಕನ್ನು ಘೋಷಣೆ ಮಾಡಿದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಓಕೆ, ನೆಕ್ಸ್ಟ್ ಕ್ವಶನ್. 2021 ನಿಗದಿಯಾಗಿದ್ದ ಕಾಮನ್ವೆಲ್ತ್ ಯೂತ್ ಕ್ರೀಡಾಕೂಟವನ್ನು ಯಾವ ವರ್ಷಕ್ಕೆ ಮುಂದೂಡಲಾಗಿದೆ? ಆಪ್ಷನ್ ಎ 2023, ಆಪ್ಷನ್ ಬಿ 2022, ಆಪ್ಷನ್ ಸಿ 2024, ಆಪ್ಷನ್ ಡಿ 2025. ಸ್ನೇಹಿತರೆ, 2021 ನಿಗದಿಯಾಗಿರ್ತಕ್ಕಂಥ ಯೂತ್ ಕಾಮನ್ವೆಲ್ತ್ ಕ್ರೀಡಾಕೂಟಗಳನ್ನು 2023 ಮುಂದೂಡಿಕೆ ಮಾಡಲಾಗಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ 2023. 2021 ಆಗಸ್ಟ್ 1 ಆಗಸ್ಟ್ 7 ಏಳನೇ ಆವೃತ್ತಿಯ ಯೂತ್ ಕ್ರೀಡಾಕೂಟ ಇದ್ದದ್ದು ನಡೀಬೇಕಾಗಿತ್ತು. ಸ್ಪೇನ್ನ ಟ್ರಿನಿಡ್ಯಾಡ್ ಮತ್ತು ಟೊಬ್ಯಾಗೋದಲ್ಲಿ ಈ ಒಂದು ಕ್ರೀಡೆಗಳು ನಡೀಬೇಕಾಗಿತ್ತು. ಸೊ ಈ ಒಂದು ಕ್ರೀಡೆಗಳನ್ನು ಮುಂದಕ್ಕೆ ಹಾಕಲಾಗಿದೆ. ಮುಂದಕ್ಕೆ ಹಾಕಲಿಕ್ಕೆ ಎರಡು ಕಾರಣಗಳಿತ್ತು. ಏನಪ್ಪ ಅಂತಂದರೆ, ಒಂದು ಟೋಕಿಯೋ ಒಲಿಂಪಿಕ್ಸ್ನ ಡೇಟ್ಗಳು ಕೂಡ ಕ್ಲ್ಯಾಶ್ ಆಗ್ತಾ ಇತ್ತು. ಇನ್ನೊಂದು, ಟೋಕಿಯೋ ಒಲಿಂಪಿಕ್ಸ್ ಕೂಡ ಇವಾಗ COVID-19 ಸಲುವಾಗಿ ಮುಂದೂಡಿಕೆ ಆಗಿದೆ. ಜೊತೆಗೆ ಈ ಯೂತ್ ಕಾಮನ್ ಕ್ರೀಡಾಕೂಟಗಳು ಕೂಡ ಪೋಸ್ಟ್ಪೋನ್ ಆಗಿರೋದು ಇದೇ ಕಾರಣಕ್ಕಾಗಿ. ಒಂದು ಕ್ಲ್ಯಾಶ್ ಆಗುತ್ತೆ ಡೇಟ್ಸ್ಗಳು ಅನ್ನೋ ಕಾರಣಕ್ಕಾಗಿ, ಇನ್ನೊಂದು ಡೇಟ್ಗಳು ಕ್ಲ್ಯಾಶ್ ಆಗುತ್ತೆ ಅನ್ನೋಕ್ಕಿಂತ ಮುಂಚೆವಾಗಿ ಟೋಕಿಯೋ ಒಲಿಂಪಿಕ್ಸ್ ಕೂಡ ಇವಾಗ ಪೋಸ್ಟ್ಪೋನ್ ಆಗಿದೆ. ನಂತರ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟಗಳನ್ನು ಕೂಡ ಮುಂದೂಡಿಕೆ ಮಾಡಲಾಗಿದೆ. ಅದು 2023 ನಡೆಯುತ್ತೆ ಇನ್ನು ಮುಂದಿಂದು. ರೈಟ್, ನೆಕ್ಸ್ಟ್ ಕ್ವಶನ್. ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ಅಪಾಜಿ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ರೆ ನಮ್ಮ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡಿತಾ ಇರಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ನಮ್ಮ ಪೇಜ್ಗಳನ್ನು ಫಾಲೋ ಮಾಡಿ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ. 2021 ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಪನ್ನು ಯಾವ ದೇಶ ಆಯೋಜಿಸಿದೆ? ಓಕೆ, 2021 ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಪನ್ನು ಆಯೋಜಿಸಿದ ದೇಶ, ಆಪ್ಷನ್ ಎ ಸರ್ಬಿಯಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಜರ್ಮನಿ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಸರ್ಬಿಯಾ. ಸೊ ಸರ್ಬಿಯಾ ಈ ಒಂದು ಚಾಂಪಿಯನ್ಶಿಪ್ಪನ್ನು ಆಯೋಜನೆ ಮಾಡಲಾಗಿದೆ. ಇನ್ನೊಂದು ವಿಶೇಷ ಏನು ಅಂತಂದರೆ, ಇದು 2nd time ಸರ್ಬಿಯಾ ಇದ್ದದ್ದು ಬಿಲ್ಗ್ರೇಡ್ನಲ್ಲಿ ಈ ಒಂದು ಆವೃತ್ತಿಯನ್ನು ಆಯೋಜನೆ ಮಾಡ್ತಾ ಇರೋದು. ನೆಕ್ಸ್ಟ್ ಕ್ವಶನ್. ಜಮ್ಮು ಕಾಶ್ಮೀರದಲ್ಲಿ 370th ವಿಧಿಯನ್ನು ರದ್ದುಪಡಿಸಿದ ವೇಳೆ ನಡೆದ ಗಲಾಟೆಗೆ ಸಂಬಂಧಿಸಿದ ಛಾಯಾಚಿತ್ರಕ್ಕೆ ಪ್ರತಿಷ್ಠಿತ ಪುಲಿತೆಸರ್ ಪ್ರಶಸ್ತಿ ಪಡೆದ ಛಾಯಾಗ್ರಾಹಕರು ಯಾರು? ಆಪ್ಷನ್ ಎ ಮುಖ್ತಾರ್ ಖಾನ್, ಆಪ್ಷನ್ ಬಿ ಯಾಸೀನ್ ಅದರ್, ಆಪ್ಷನ್ ಸಿ ಚನ್ನಿ ಆನಂದ್, ಆಪ್ಷನ್ ಡಿ ಮೆಲಿನ ಎಲ್ಲವು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೆಲಿನ ಎಲ್ಲವು. ಮುಖ್ತಾರ್ ಖಾನ್, ಯಾಸೀನ್ ಅದರ್, ಚನ್ನಿ ಆನಂದ್ ಈ ಮೂರು ಜನ ಪತ್ರಕರ್ತರಿಗೆ ಈ ಒಂದು ಪ್ರಶಸ್ತಿ ಇದ್ದದ್ದು ಸಿಕ್ಕಿರುತ್ತೆ. ಸೊ ಈ ಪುಲಿತೆಸರ್ ಪ್ರಶಸ್ತಿಯನ್ನು ಒಟ್ಟು 15 ಕ್ಯಾಟಗರಿಗಳಲ್ಲಿ ಪತ್ರಿಕೋದ್ಯಮ ವಿಭಾಗದಲ್ಲಿ ಮತ್ತು 7 ಕ್ಯಾಟಗರಿಗಳಲ್ಲಿ ಬುಕ್, ಡ್ರಾಮಾ ಮತ್ತು ಮ್ಯೂಸಿಕ್ ಈ ಒಂದು ವಿಭಾಗದಲ್ಲಿ ನೀಡಲಾಗುತ್ತೆ. ಓಕೆ ಸ್ನೇಹಿತರೆ, ಇದರ ಜೊತೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಂತಹ 370 ಆರ್ಟಿಕಲ್ ಮತ್ತು ಇದರ ರಿವೋಕೇಷನ್ಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳನ್ನು, ಎಲ್ಲ ವಿಷಯಗಳನ್ನು ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಆ ವಿಡಿಯೋನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ,
ಭೋಪಾಲ್ ಅನಿಲ ದುರಂತವನ್ನು ನೆನಪಿಸಿದ ವಿಷಾನಿಲ ಸೋರಿಕೆ ಘಟನೆ ಇತ್ತೀಚೆಗೆ ನಡೆದದ್ದು ಎಲ್ಲಿ ಅಂತ. ಆಪ್ಷನ್ ಎ ವಿಶಾಖಪಟ್ಟಣ, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಕರ್ನೂಲ್, ಆಪ್ಷನ್ ಡಿ ತಮಿಳುನಾಡು. ಸೊ ಸರಿಯಾದ ಉತ್ತರ ಆಪ್ಷನ್ ಎ ವಿಶಾಖಪಟ್ಟಣ. ಈ ವಿಶಾಖಪಟ್ಟಣದಲ್ಲಿ ಇತ್ತೀಚೆಗೆ ಸ್ಟಿರಿನ್ ಅನ್ನುವಂತಹ ವಿಷಾನಿಲ ಸೋರಿಕೆ ಆಗುವ ಮೂಲಕವಾಗಿ ಭೋಪಾಲ್ ಅನಿಲ ದುರಂತವನ್ನು ನಮಗೆ ನೆನಪಿಸುವಂತಹ ಒಂದು ಘಟನೆ ಇದ್ದುದು ನಡೆಯುತ್ತೆ ಸ್ನೇಹಿತರೆ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಎಲ್ ಜಿ ಪಾಲಿಮರ್ಸ್ ಕೆಮಿಕಲ್ ಪ್ಲ್ಯಾಂಟ್ನಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಅದು ಎಲ್ಲಿ ಅಂತಂದರೆ, ಈ ಕೆಮಿಕಲ್ ಪ್ಲ್ಯಾಂಟ್ ಇರೋದು ವೆಂಕಟಾಪುರ ಅನ್ನೋದು, RR ವೆಂಕಟಾಪುರಂ ಅನ್ನುವಂಥ ಒಂದು ಹಳ್ಳಿಯಲ್ಲಿ. ಆ ಹಳ್ಳಿ ಗೋಪಾಲಪಟ್ಟಣಂ ಅನ್ನುವಂಥ ಒಂದು ಪ್ರದೇಶಕ್ಕೆ ಸಮೀಪವಾಗಿರ್ತಕ್ಕಂಥ ಹಳ್ಳಿ ಇದು, ಆಂಧ್ರ ಪ್ರದೇಶದಲ್ಲಿ. ಓಕೆ, ಇಲ್ಲಿ ಈ ಘಟನೆ ಇದ್ದು ನಡೆಯುತ್ತೆ. ಈ ಘಟನೆಯ ಸಂಪೂರ್ಣವಾದಂತಹ ಘಟನೆಗೆ ಕಾರಣಗಳೇನು ಅನ್ನೋದನ್ನು ಚರ್ಚೆ ಮಾಡುವ ಸಲುವಾಗಿ NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದ್ದದ್ದು ಒಂದು ಪ್ಯಾನೆಲನ್ನು ಕ್ರಿಯೇಟ್ ಮಾಡಿದೆ. ಅದು ಶೇಷಶಯನ ರೆಡ್ಡಿ ಮತ್ತು ಇನ್ನೂ ಇಬ್ಬರು ಜನ ಸದಸ್ಯರನ್ನು ಒಳಗೊಂಡಂತಹ ಸಮಿತಿ ಇದ್ದದ್ದು, ಒಂದು ಪ್ಯಾನೆಲ್ ಇದ್ದದ್ದು, ಇಲ್ಲಿ ವಿಸಿಟ್ ಮಾಡಿ ಈ ವಿಶಾಖಪಟ್ಟಣದ ವಿಷಾನಿಲ ಸೋರಿಕೆ ಘಟನೆ ಯಾವ ಕಾರಣಕ್ಕಾಗಿ ಸಂಭವಿಸಿತು ಅನ್ನೋದನ್ನು ಇದು ಪತ್ತೆ ಹಚ್ಚುವ ಕೆಲಸವನ್ನು ಪ್ರಾರಂಭ ಮಾಡಿದೆ, ಅಧ್ಯಯನವನ್ನು ಪ್ರಾರಂಭ ಮಾಡಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಭೋಪಾಲ್ ಅನಿಲ ದುರಂತ ನಡೆದದ್ದು ಯಾವಾಗ ಮತ್ತು ಎಷ್ಟು ಜನರು ಅಸುನೀಗಿದ್ದರು? ಓಕೆ, ವಿಶಾಖಪಟ್ಟಣಂ ಅನಿಲ ಸೋರಿಕೆ ಆದ ನಂತರ ಈ ಒಂದು ಘಟನೆಯ ಬಗ್ಗೆಯೂ ಕೂಡ ನಾವು ಗ್ಲಾನ್ಸ್ ಮಾಡಿಕೊಳ್ಬೇಕಾಗತ್ತೆ. ಸೊ ಭೋಪಾಲ್ ಅನಿಲ ಸೋರಿಕೆ ದುರಂತ ನಡೆದಿರೋದು 1984 ಡಿಸೆಂಬರ್ 2 ಮತ್ತು 3 ರಾತ್ರಿ ಅಂತ ಹೇಳ್ತೀವಿ ನಾವು. ಡಿಸೆಂಬರ್ 2 ಮತ್ತು 3 ರಾತ್ರಿಯಲ್ಲಿ ಈ ಒಂದು ವಿಷಾನಿಲ ಸೋರಿಕೆ ಆಗತ್ತೆ. ಸೊ ಇಲ್ಲಿ ಸೋರಿಕೆ ಆದಂತಹ ವಿಷಾನಿಲ ಯಾವುದು ಅಂತಂದರೆ ಮಿಥೈಲ್ ಐಸೋಸೈನೈಟ್ ಅನ್ನುವಂಥ ಒಂದು ವಿಷಾನಿಲ ಇದ್ದದ್ದು ಸೋರಿಕೆ ಆಗಿರುತ್ತೆ. ಇಲ್ಲಿ 4,000 ಜನರು ಅಸುನುಗಿರ್ತಾರೆ, ಜೊತೆಗೆ 16,000 ಜನರು ಕ್ಲೈಮ್ ಮಾಡ್ತಾರೆ. ಸೊ ಅಷ್ಟು ಒಂದು ಇದನ್ನು ನಾವು ಜಗತ್ತಿನಲ್ಲಿಯೇ ವರ್ಲ್ಡ್ಸ್ ವರ್ಸ್ಟ್ ಗ್ಯಾಸ್ ಡಿಸಾಸ್ಟರ್ ಅಂತ ಹೇಳ್ತೀವಿ. ಅಷ್ಟು ಭಯಾನಕವಾದಂತಹ ದುರಂತದ ಘಟನೆ ಇದಾಗಿತ್ತು. ರೈಟ್, ನೆಕ್ಸ್ಟ್ ಕ್ವಶನ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಇ 1984 ಡಿಸೆಂಬರ್ 2. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕೊರೋನಾದಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಶ್ರಮಿಕರಿಗೆ ದೇಶದಲ್ಲಿ ಮೊದಲು 1610 ಪ್ಯಾಕೇಜನ್ನು ಘೋಷಿಸಿದ ಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ಉದ್ಧವ್ ಠಾಕ್ರೆ, ಆಪ್ಷನ್ ಬಿ ಯಡಿಯೂರಪ್ಪ, ಆಪ್ಷನ್ ಸಿ ಮಮತಾ ಬ್ಯಾನರ್ಜಿ, ಆಪ್ಷನ್ ಡಿ ಅರವಿಂದ್ ಕೇಜ್ರಿವಾಲ್. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಯಡಿಯೂರಪ್ಪ. ಸೊ ಇವರು 1610 ಪ್ಯಾಕೇಜನ್ನು ಘೋಷಿಸುವ ಮೂಲಕವಾಗಿ ಅತಿ ಹೆಚ್ಚು ಶ್ರಮಿಕರಿಗೆ ಅತಿ ಹೆಚ್ಚು ಅಮೌಂಟನ್ನು ಘೋಷಿಸಿರ್ತಕ್ಕಂಥ ಮೊದಲ ಮುಖ್ಯಮಂತ್ರಿಯಾಗಿ ಹೊರಬಂದಿರ್ತಾರೆ. ಓಕೆ, ನೆಕ್ಸ್ಟ್. ಕೊರೋನಾ ವಾರಿಯರ್ಸ್ಗೆ ಗೌರವ ಸಲ್ಲಿಸಲು ವಾಯುಪಡೆ ಪುಷ್ಪ ನಮನ ಮಾಡಿದ ದಿನ ಯಾವುದು? ಆಪ್ಷನ್ ಎ May 2, ಆಪ್ಷನ್ ಬಿ May 5, ಆಪ್ಷನ್ ಸಿ May 3, ಆಪ್ಷನ್ ಡಿ May 4. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ May 3. ಓಕೆ, ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಇದ್ದದ್ದು ಈ ಒಂದು ಪುಷ್ಪ ನಮನದ ಕಾರ್ಯಕ್ರಮ ಇಟ್ಕೊಂಡಿರುತ್ತೆ. ಇದನ್ನು ಎಕ್ಸಿಕ್ಯೂಟ್ ಮಾಡಿರೋದು ವಾಯುಪಡೆ, ಅದು May 3. ಸೊ COVID-19 ವಾರಿಯರ್ಸ್ಗೆ ಇದೊಂದು ರೀತಿಯ ಗೌರವವನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ದಟ್ ಇಸ್ ಕಂಡಕ್ಟೆಡ್ ಆನ್ May 3. ನೆಕ್ಸ್ಟ್ ಕ್ವಶನ್. ಯಾವ ಕೇಂದ್ರ ಸಚಿವಾಲಯವು ಚಾಂಪಿಯನ್ಸ್ ಪೋರ್ಟಲ್ ಆರಂಭಿಸಿದೆ? ಆಪ್ಷನ್ ಎ ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯ, ಆಪ್ಷನ್ ಬಿ ಹಣಕಾಸು ಸಚಿವಾಲಯ, ಆಪ್ಷನ್ ಸಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ, ಆಪ್ಷನ್ ಡಿ ಕೃಷಿ ಸಚಿವಾಲಯ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಇದ್ದದ್ದು. ಚಾಂಪಿಯನ್ಸ್ ಅನ್ನುವಂಥ ಪೋರ್ಟಲನ್ನು ಆರಂಭ ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ್.
ಮಹಿಳೆಯರಿಗಾಗಿ ಯಾವ ರಾಜ್ಯವು ಜೀವನ್ ಶಕ್ತಿ ಯೋಜನೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ. ಓಕೆ, ಎಂ ಪಿ ಮಾಸ್ಕ್ ಯೋಜನಾ ಅಂತಲೂ ಕೂಡ ನಾವು ಈ ಒಂದು ಯೋಜನೆಯನ್ನು ಕರಿತಾ ಇದ್ದೀವಿ. ಮಧ್ಯಪ್ರದೇಶ ಇದ್ದಿದ್ದು ಈ ಯೋಜನೆಯನ್ನು ಜಾರಿಗೊಳಿಸುತ್ತೆ. ಇದು ಮಹಿಳೆಯರಿಗಾಗಿ ಫೈನಾನ್ಷಿಯಲ್ ಅಸಿಸ್ಟನ್ನು ಮಾಡುತ್ತೆ. ಯಾವುದಕ್ಕಾಗಿ ಅಂತಂದರೆ ಮಾಸ್ಕ್ಗಳನ್ನು ರೆಡಿ ಮಾಡುವ ಸಲುವಾಗಿ, ಆ ಮಾಸ್ಕ್ಗಳನ್ನು ಸ್ವತಃ ಸರ್ಕಾರ ಇದ್ದಿದ್ದು ಖರೀದಿ ಮಾಡುವ ಮೂಲಕವಾಗಿ ಅವರನ್ನು ಸಬಲೀಕರಣ ಮಾಡುವತ್ತ ಕೊಂಡೊಯ್ಯತ್ತೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಯು ಎಸ್ ಎ ರಾಷ್ಟ್ರೀಯ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಯಾರನ್ನು ನೇಮಿಸಲಾಗಿದೆ? ಆಪ್ಷನ್ ಎ ಕಪಿಲ್ ದೇವ್, ಆಪ್ಷನ್ ಬಿ ಅರುಣ್ ಕುಮಾರ್, ಆಪ್ಷನ್ ಸಿ ವಿ ಎಸ್ ಲಕ್ಷ್ಮಣ್, ಆಪ್ಷನ್ ಡಿ ಯಾವುದೂ ಅಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಅರುಣ್ ಕುಮಾರ್. ಅರುಣ್ ಕುಮಾರ್ ಅವರು ಯು ಎಸ್ನ ರಾಷ್ಟ್ರೀಯ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕ ಹೊಂದಿರ್ತಾರೆ. ಬುಡಕಟ್ಟು ಸಮುದಾಯದಲ್ಲಿ ಮೊದಲ ಬಾರಿಗೆ ಐಎಎಸ್ ಪರೀಕ್ಷೆ ತೇರ್ಗಡೆಯಾದ ಕೇರಳದ ಯುವತಿ ಯಾರು? ಆಪ್ಷನ್ ಎ ಶ್ರೀಧನ್ಯ, ಆಪ್ಷನ್ ಬಿ ಶ್ರೀದೇವಿ, ಆಪ್ಷನ್ ಸಿ ಶ್ರೀಲಕ್ಷ್ಮಿ, ಆಪ್ಷನ್ ಡಿ ಶ್ರೀರೇಖಾ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀಧನ್ಯ ಅವರು. ಸೊ ಶ್ರೀಧನ್ಯ ಅವರು ಬುಡಕಟ್ಟು ಸಮುದಾಯದ ಮೂಲಕವಾಗಿ ಆಯ್ಕೆಯಾದಂಥ ಪ್ರಥಮ ಮಹಿಳೆ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ನಿತ್ಯೋತ್ಸವ ಕವಿ ಎಂದೇ ಹೆಸರಾಗಿರ್ತಕ್ಕಂತಹ ಕೆ ಎಸ್ ನಿಸಾರ್ ಅಹಮದ್ ಅವರ ಕಥಾ ಸಂಕಲನ ಯಾವುದು? ಆಪ್ಷನ್ ಯಾವುವು ಅಂತ. ಆಪ್ಷನ್ ಇ ಅನಾಮಿಕ ಆಂಗ್ಲರು, ಆಪ್ಷನ್ ಬಿ ನಾನೆಂಬ ಪರಕೀಯ, ಆಪ್ಷನ್ ಸಿ ಮನದ ಗಾಂಧಿ, ಆಪ್ಷನ್ ಡಿ ಮೇಲಿನ ಎಲ್ಲವು. ಇತ್ತೀಚೆಗೆ ನಿತ್ಯೋತ್ಸವ ಕವಿ ಕೆ ಎಸ್ ನಿಸಾರ್ ಅಹಮದ್ ರವರು ಅಸುನಿಗಿರ್ತಾರೆ. ಓಕೆ, ಅವರ ಕಥಾ ಸಂಕಲನಗಳನ್ನು ನೋಡೋದಾದರೆ ಆಪ್ಷನ್ ಅಂದಲ್ಲಿ ಆಪ್ಷನ್ ಎ ಅನಾಮಿಕ ಆಂಗ್ಲರು, ಬಿನಲ್ಲಿರ್ತಕ್ಕಂಥ ನಾನೆಂಬ ಪರಿಗೆ, ಆಪ್ಷನ್ ಸಿನಲ್ಲಿರ್ತಕ್ಕಂಥ ಮನದ ಗಾಂಧಿ, ಇವೆಲ್ಲವೂ ಕೂಡ ಅವರ ಕಥಾ ಸಂಕಲನಗಳಾಗಿರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಮೇಲಿನ ಎಲ್ಲವು. ನೆಕ್ಸ್ಟ್ ಕ್ವಶನ್. ಕೊರೋನಾ ವಿರುದ್ಧ ಹೋರಾಡಲು ಭಾರತಕ್ಕೆ ಎಷ್ಟು USD ನೆರವು ನೀಡಬೇಕೆಂದು ಯುನೈಟೆಡ್ ಸ್ಟೇಟ್ಸ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಸಿಸ್ ಘೋಷಣೆ ಮಾಡಿದೆ? ಆಪ್ಷನ್ ಎ $5 million, ಆಪ್ಷನ್ ಬಿ $3.6 million, ಆಪ್ಷನ್ ಸಿ $2.6 million, ಆಪ್ಷನ್ ಡಿ $1.8 million. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ $3.6 million ಹಣವನ್ನು ನೀಡಬೇಕಂಥೇಳಿ USD ಇದ್ದದ್ದು ನಿರ್ಧಾರ ಮಾಡಿದೆ, ಅದನ್ನು ಘೋಷಣೆ ಕೂಡ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಪೀರ್ ಆಫ್ಕೆ ದ್ವಾರ ಯೋಜನೆ ಆರಂಭಿಸಿದ ಮೊದಲ ರಾಜ್ಯ ಸರ್ಕಾರ ಯಾವುದು? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ. ಓಕೆ, ನೆಕ್ಸ್ಟ್. COVID-19 ಸೋಂಕಿತರ ಚಿಕಿತ್ಸೆಗೆ ನೆರವಾಗಲು ನಿಪಾನಿಯ ಭಾರತೀಯ ವಿಚಾರ ಮಂಚನ್ ಸದಸ್ಯರು ಕಂಡಿಡಿರತಕ್ಕಂಥ ರೋಬೋಟ್ನ ಹೆಸರು ಏನು ಅಂತ. ಆಪ್ಷನ್ ಎ ಅನ್ನಪೂರ್ಣ, ಆಪ್ಷನ್ ಬಿ ಅನ್ನಪೂರ್ಣೇಶ್ವರಿ, ಆಪ್ಷನ್ ಸಿ ಅನ್ನಮ್ಮ, ಆಪ್ಷನ್ ಡಿ ಯಾವುದೂ ಅಲ್ಲ. COVID-19 ಸೋಂಕಿತರ ಚಿಕಿತ್ಸೆಗೆ ನೆರವಾಗುವ ಸಲುವಾಗಿ ನಿಪ್ಪಾನಿಯ ಭಾರತೀಯ ವಿಚಾರ ಮಂಚನ್ ಸದಸ್ಯರು ಒಂದು ರೋಬೋಟನ್ನು ಕಂಡುಹಿಡಿದಿದ್ದಾರೆ. ಸೊ ಅದರ ಹೆಸರು ಅನ್ನಪೂರ್ಣ ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಅನ್ನಪೂರ್ಣ ಅಂತ. ಓಕೆ, ಯಾವ ದೇಶವು ಕೊರೋನಾ ವೈರಸ್ಸಿಗಾಗಿ ಮೊನೋಕ್ಲೋನಲ್ ಆ್ಯಂಟಿಬಾಡಿಗಳನ್ನು ಅಭಿವೃದ್ಧಿಪಡಿಸುತ್ತಿದೆ? ಆಪ್ಷನ್ ಎ ಅಮೆರಿಕಾ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಇಸ್ರೇಲ್, ಆಪ್ಷನ್ ಡಿ ಇಟಲಿ. ಓಕೆ, ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ರೇಲ್. ಈ ಆ್ಯಂಟಿಬಾಡಿಗಳನ್ನು ಈವನ್ ಕ್ಯಾನ್ಸರ್ಗಳನ್ನು ಗುಣಪಡಿಸುವ ಸಲುವಾಗಿಯೂ ಕೂಡ ಈ ಆ್ಯಂಟಿಬಾಡಿಗಳನ್ನು ಉಪಯೋಗ ಮಾಡಲಾಗುವುದು. ಸೊ ಈಗ ಕೊರೋನಾ ವೈರಸ್ನ ವಿರುದ್ಧ ಹೋರಾಡುವ ಸಲುವಾಗಿ ಈ ಒಂದು ಮೊನೋಕ್ಲೋನಲ್ ಆ್ಯಂಟಿಬಾಡಿಗಳನ್ನು ರೆಡಿ ಮಾಡಲಾಗ್ತಾ ಇದೆ. ಮ್ಯಾಚ್ ಫಿಕ್ಸಿಂಗ್ನಲ್ಲಿ ಜೀವಮಾನ ನಿಷೇಧಕ್ಕೆ ಒಳಗಾದ ಟೆನಿಸ್ ಆಟಗಾರ ಯೂಸೆಫ್ ಹೊಸಮ್ ಯಾವ ದೇಶದವರು? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಪಾಕಿಸ್ತಾನ್, ಆಪ್ಷನ್ ಸಿ ಈಜಿಪ್ತ್, ಆಪ್ಷನ್ ಡಿ ಬಾಂಗ್ಲಾದೇಶ್. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಈಜಿಪ್ತ್. ಈಜಿಪ್ಟ್ನ ಆಟಗಾರ ಇವರು, ಟೆನಿಸ್ ಆಟಗಾರ ಇವರು, ಮ್ಯಾಚ್ ಫಿಕ್ಸಿಂಗ್ನ ವೇಳೆ ಜೀವಮಾನ ನಿಷೇಧಕ್ಕೆ ಒಳಗಾಗಿರ್ತಕ್ಕಂಥ ಆಟಗಾರ ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್. ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣ ಪ್ರಶಸ್ತಿಗೆ ಯಾವ ವಿಮಾನ ನಿಲ್ದಾಣ ಭಾಜನವಾಗಿದೆ? ಇತ್ತೀಚೆಗೆ ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ವಿಮಾನ ನಿಲ್ದಾಣ, ಆಪ್ಷನ್ ಎ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ದೆಹಲಿ, ಆಪ್ಷನ್ ಬಿ ಕೆಂಪೇಗೌಡ ವಿಮಾನ ನಿಲ್ದಾಣ ಬೆಂಗಳೂರು, ಆಪ್ಷನ್ ಸಿ ರಾಜೀವ್ ಗಾಂಧಿ ವಿಮಾನ ನಿಲ್ದಾಣ ಹೈದರಾಬಾದ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪೇಗೌಡ ವಿಮಾನ ನಿಲ್ದಾಣ ಬೆಂಗಳೂರು.
ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣ ಅನ್ನುವಂಥ ಪ್ರಶಸ್ತಿಗೆ ಬೆಂಗಳೂರಿನ ಈ ವಿಮಾನ ನಿಲ್ದಾಣ ಇದ್ದುದು ಭಾಜನ ಆಗಿರೋದು. ಓಕೆ, ಲಾಸ್ಟ್ ಕ್ವಶನ್. ಜೂನ್ 1 ತನ್ನ ಕ್ಯಾಂಟೀನ್ಗಳಲ್ಲಿ ದೇಶೀಯ ಉತ್ಪನ್ನಗಳಿಗೆ ಮಾತ್ರ ಮಾರಾಟ ಮಾಡಲು ತೀರ್ಮಾನಿಸಿರುವುದು. ಆಪ್ಷನ್ ಎ ಕೇಂದ್ರ ಸಶಸ್ತ್ರ ಮೀಸಲು ಪಡೆ, ಆಪ್ಷನ್ ಬಿ ರಾಜ್ಯ ಸಶಸ್ತ್ರ ಮೀಸಲು ಪಡೆ, ಆಪ್ಷನ್ ಸಿ ರಾಜ್ಯ ಪೊಲೀಸ್ ಇಲಾಖೆ, ಆಪ್ಷನ್ ಡಿ ವಾಯುಸೇನೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಕೇಂದ್ರ ಸಶಸ್ತ್ರ ಮೀಸಲು ಪಡೆ ಇದ್ದುದು. ಜೂನ್ 1 ಸ್ವದೇಶಿ ಉತ್ಪನ್ನಗಳನ್ನು ಮಾತ್ರ ಮಾರಾಟ ಮಾಡಲಿಕ್ಕೆ ಒಂದು ತೀರ್ಮಾನವನ್ನು ಕೈಗೊಂಡಿರೋದು. ಇದು ಒಳ್ಳೆಯ ವಿಚಾರ ಕೂಡ ಹೌದು, ಯಾಕಂದರೆ ದೇಶೀಯ ಉತ್ಪನ್ನಗಳಿಗೆ ಒಳ್ಳೆಯ ಮಾರುಕಟ್ಟೆ ಸಿಗಬೇಕಾಗಿದೆ, ಅವುಗಳನ್ನು ಪ್ರಮೋಟ್ ಮಾಡುವಂಥ ಕೆಲಸವನ್ನು ಸರ್ಕಾರ ಇದ್ದು ಈ ದಿಶೆಯಿಂದ ಮಾಡ್ತಾ ಇದೆ ಅಂತ ಹೇಳಬಹುದಾಗಿದೆ. ಓಕೆ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.